ಹಾಯ್, ಎಲ್ರಿಗೂ ನಮಸ್ಕಾರ. ಏನಯ್ಯ, ಏನಾಯ್ತು? ನಮಸ್ಕಾರ ಸರ್. ಗಾಡ್, ಇವತ್ತು ನನ್ನ ಹತ್ರ ಇದೆ ಏರ್ಗನ್. ಏರ್ಗನ್ದು ಏನೇನು ಇರುತ್ತೆ, ಹೇಗಿರುತ್ತೆ, ಯಾವ ಥರ ಇದನ್ನ ಮಾಡೋದು, ಶೂಟ್ ಮಾಡೋದೆಲ್ಲ ಹೇಳ್ಕೊಡ್ತೀನಿ. ಓಕೆ, ಓಪನ್ ಮಾಡೋಣ. ಇದನ್ನು ನಾನು ಹೊಸ ತೊಗೊಂಡಿದ್ದೀನಿ ಆ್ಯಕ್ಚುಲಿ. ಆ್ಯಕ್ಚುಲಿ ಬ್ಯಾಗ್ನ ಸಪ್ರೇಟಾಗಿ ತೊಗೊಂಡಿರೋದು, ಬ್ಯಾಗ್ ಬರಲ್ಲ ಇದಕ್ಕೆ. ನಾನು ಬ್ಯಾಗ್ನ ಸಪ್ರೇಟಾಗಿ ತೊಗೊಂಡಿದ್ದೀನಿ. ಓಕೆ, ಗನ್ ಬಂದು ಹೀಗಿದೆ. ಇದು ಪಾಯಿಂಟ್ ಮಾಡೋದು, ಇಲ್ಲೊಂದು ಏಮ್ ಮಾಡೋದಿದೆ, ಅಲ್ಲೊಂದಿದೆ. ನೆಕ್ಸ್ಟು ಬೆಲ್ಟು, ಓಕೆ, ಬೆಲ್ಟ್ ಕೊಟ್ಟಿದ್ದಾರೆ ಇದ್ರ ಜೊತೆ, ಇನ್ನೇನಿಲ್ಲ. ಬುಲೆಟ್ಸ್ ಆ್ಯಕ್ಚುಲಿ ಒಂದು ಬಾಕ್ಸ್ ಅವ್ರು ಕೊಟ್ಟಿದ್ದಾರೆ ಇದ್ರ ಜೊತೆ, ಪೆಲೆಟ್ಸ್ ಕೊಟ್ಟಿದ್ದಾರೆ. ಇದನ್ನು ಲೋಡ್ ಮಾಡೋದು, ಆಮೇಲೆ ಯಾವ ಥರ ಇದು ಮಾಡೋದು, ಪಾಯಿಂಟ್ ಮಾಡಿದ್ರೆ ಹೇಳ್ತೀನಿ. ನೋಡಿ, ಗನ್ನ ಜಸ್ಟ್ ಬ್ರೇಕ್ ಡೌನ್ ಇಷ್ಟೇ, ಕಟ್ಟಿ ಇಲ್ಲಿ ಬ್ರೇಕ್ ಆಗುತ್ತೆ. ಈ ಸಪೋರ್ಟ್ ತೊಗೊಂಡು ಈಗ ಲೋಡ್ ಆಗಿದೆ ಗನ್ನು. ಗನ್ ಲೋಡ್ ಆಗಿದೆ ಅಂತ ಅರ್ಥ. ಜಸ್ಟ್ ಇಷ್ಟೇ, ಗನ್ ಲೋಡ್ ಆಯಿತು. ನೆಕ್ಸ್ಟು ಟ್ರಿಗರು ಪ್ಲೇಸ್ ಮಾಡಿಕೊಂಡು, ಈಗ ನಾನೀಗ ಇದನ್ನು ಮನೆ ಮೇಲೆ ಟ್ರೈ ಮಾಡ್ತಾಯಿದ್ದೀನಿ. ಎಲ್ಲೂ ಯಾರೂ ಟ್ರೈ ಮಾಡೋಕ್ಕೆ ಹೋಗ್ಬಿಡಿ, ನಾನು ಬುಲೆಟ್ ಹಾಕಿಲ್ಲ, ಹಾಕಿದ್ರೂ ಏರಲ್ಲಿ ಫೈರ್ ಮಾಡ್ತಾಯಿದ್ದೀನಿ. ಇದರಲ್ಲಿ ಪ್ರಾಣಿ ಪಕ್ಷಿ ಇವೆಲ್ಲ ಎಫೆಕ್ಟ್ ಆಗಿಬಿಡುತ್ತೆ ಇದಕ್ಕೆ ಹೊಡೆದ್ರೆ. ಪಾಯಿಂಟ್ ಮಾಡಿಕೊಂಡು ಫೈರ್, ಇಷ್ಟೇ ಏರ್ಗನ್ ಇರೋದು. ನೆಕ್ಸ್ಟ್ ಇದಕ್ಕೆ ನಾನು ಒಂದು ಪೆಲೆಟ್ ಹಾಕ್ಬಿಟ್ಟು ಟೆಸ್ಟ್ ಮಾಡ್ತೀನಿ, ಬನ್ನಿ. ನೆಕ್ಸ್ಟ್ ಮತ್ತೆ ಲೋಡು, ನನ್ನ ಲೋಡ್ ಆಯಿತು. 100 ಪೆಲೆಟ್ಸ್ ಇರುತ್ತೆ ಇದರಲ್ಲಿ, ಬುಲೆಟ್ಸು. ಒಂದು ಹಾಕ್ತಾ ಇದ್ದೀನಿ, ಈ ಥರ ಇರುತ್ತೆ. ಬನ್ನಿರಿ ನೋಡಿ, ಇದು ಯಾವ ಥರ ಇರುತ್ತೆ ಅಂತ. ಈ ಥರ ಇರುತ್ತೆ. ಇಲ್ಲಿ ಪ್ಲೇಸ್ ಮಾಡೋದು ಇದನ್ನು, ಇಷ್ಟೇ. ಇದನ್ನ ಪ್ಲೇಸ್ ಮಾಡಿ ಜಸ್ಟ್ ಲಾಕ್. ಗನ್ ಲೋಡ್ ಆಗಿದೆ ಈಗ. ಯಾರಿಗೂ ಪಾಯಿಂಟ್ ಮಾಡೋಕ್ಕೆ ಹೋಗ್ಬಾರ್ದು, ಹೆವಿ ಡೇಂಜರಸ್ ಇದು ಆ್ಯಕ್ಚುಲಿ. ನಾನೀಗ ಇದನ್ನ ಏರಲ್ಲಿ ಶೂಟ್ ಮಾಡ್ತೀನಿ. ಈಗಂದು ಡಿಸ್ಟೆನ್ಸ್ ಅಂಗಡಿಯವರು ಹೇಳಿದ ಪ್ರಕಾರ 200-300 ಅಂತೆ. 200-300 ಎಫೆಕ್ಟಿವ್ ಇರುತ್ತೆ. ದೂರ ಎಷ್ಟೋಗುತ್ತೆ ಅಂತ ಹೇಳಕ್ಕೆ ಬರಲ್ಲ ಅಂತಂದರೆ, ಎಫೆಕ್ಟಿವ್ 200-300 ಅಡಿ ಇರುತ್ತಂತೆ ಅಷ್ಟೇ. ಈ ಗನ್ ಓವರಾಲ್ ಲುಕ್ ಬಂದು ಈ ಥರ. ಇದು ವುಡ್ಡು, ಇದು ಮೆಟಲ್ ಇದೆ. ಇದರಲ್ಲಿ ಇನ್ನೊಂದು ಸ್ಟೀಲ್ ನಾರ್ಮಲ್ ಮೆಟಲ್ ಕಲರ್ ಒಂದು ಬರುತ್ತೆ, ನಾನು ತೊಗೊಳ್ಳಿಲ್ಲ, ನಾನು ಬ್ಲ್ಯಾಕ್ ಕಲರೇ ತೊಗೊಂಡೆ. ಬೆಲ್ಟ್ ಬೇಕಾದ್ರೆ ನೀವು ಬೇರೆ ಚೇಂಜ್ ಮಾಡಿಸ್ಕೋಬೋದು. ಇದು ಸದ್ಯಕ್ಕೆ ಸಾಕು, ನಾನು ಬೆಲ್ಟ್ ಏನು ಜಾಸ್ತಿ ಯೂಸ್ ಮಾಡಲ್ಲ ಅಂತ ಇದು ತೊಗೊಂಡೆ. ಆ್ಯಕ್ಚುಲಿ ಈ ಗನ್ ಬಂದು ನೀವೆಲ್ಲೂ ಕ್ಯಾರಿ ಮಾಡೋಂಗಿಲ್ಲ, ಇದಕ್ಕೆ ಲೈಸೆನ್ಸ್ ರಿಕ್ವೈರ್ಡ್ ಇಲ್ಲ, ಒಪ್ಕೋತೀನಿ. ಇದು ಏರ್ ಗನ್ನು, ಬಟ್ ಇದನ್ನು ನಾವು ಎಲ್ಲೂ ಹೊರಗಡೆ ಕ್ಯಾರಿ ಮಾಡೋಂಗಿಲ್ಲ. ಈಗ ಹೊಸ ರೂಲ್ಸ್ ಏನು ಬಂದಿದೆ ಅಂತಂದರೆ, ಎಲೆಕ್ಷನ್ ಟೈಮಲ್ಲಿ ನಾವೆಲ್ಲ ಡೆಪಾಸಿಟ್ ಮಾಡಬೇಕು ಪೊಲೀಸ್ ಸ್ಟೇಷನ್ಗೆ. ಅದು ಆ್ಯಕ್ಚುಲಿ ನಮ್ಮ ಮನೇಲಿ ಇನ್ನೊಂದು ಗನ್ ಇದೆ, ಡಬಲ್ ಬ್ಯಾರಲ್ಲು, ಅದನ್ನು ಡೆಪಾಸಿಟ್ ಮಾಡ್ತಿದ್ವಿ. ಇದನ್ನು ಕೇಳಿದೆ ನಾನು ಅಂಗಡಿಯವ್ರು, ಇನ್ನೂ ಡೆಪಾಸಿಟ್ ಮಾಡಬೇಕಂತ. ಸೊ ಅವ್ರೊಂದು PDF ಕಳಿಸಿದ್ದಾರೆ ನನಗೆ, ಅದನ್ನ ತೋರಿಸಿದ್ರೆ ಸಾಕು, ಇದನ್ನೇನು ಡೆಪಾಸಿಟ್ ಮಾಡೋ ಅವಶ್ಯಕತೆ ಇಲ್ಲ. ಬಟ್ ಇದನ್ನೆಲ್ಲೂ ಹೊರಗಡೆ ಕ್ಯಾರಿ ಮಾಡೋಕ್ಕಾಗಲ್ಲ, ನೀವು ಎಲ್ಲಿ ಇಟ್ಟಿದ್ರೆ ಅಲ್ಲೇ ಇಡಬೇಕು. ನೀವು ಮನೇಲಿ ಇಡ್ತಿದ್ರೆ ಅಂದರೆ ಮನೇಲಿ ಇಡಬೇಕು, ತೋಟದ ಮನೇಲಿ ಇಡ್ತೀನಿ ತೋಟದ ಮನೇಲಿ ಇಡಬೇಕು. ಅದನ್ನು ತೊಗೊಂಡು ಕ್ಯಾರಿ ಎಲ್ಲ ಮಾಡೋಕ್ಕಾಗಲ್ಲ, ಏಕೆಂದರೆ ಇದ್ರದ್ದು ಎಫೆಕ್ಟಿವ್ ಇರುತ್ತೆ. ಇದು ಒಂದು ಆರ್ಮೆನೆ, ಇದು ಒಂದು ವೆಪನ್ ಆಗಿರೋದ್ರಿಂದ ನಾವು ಎಲ್ಲೂ ಕ್ಯಾರಿ ಮಾಡೋಂಗಿಲ್ಲ ಇದನ್ನು. ಇದನ್ನ ನಾವು ಒಂಥರ ಆಟ ಆಡೋಕ್ಕೂ ಯೂಸ್ ಮಾಡ್ಕೋಬೋದು, ತೋಟದ ಮನೇಲೆಲ್ಲ ನಾರ್ಮಲಾಗಿ ನಾವು ಫನ್ ಟೈಮ್ಸು ಅಲ್ಲಿಗೆಲ್ಲ ಮಾಡ್ಕೋಬೋದು. ಈ ಎಕ್ಸಿಬಿಷನಲ್ಲೆಲ್ಲ ಇಟ್ಟಿರ್ತಾರಲ್ವ, ಇದೇ ಗನ್ ಅದು. ಬಟ್ ಇದಕ್ಕಿಂತ ಸ್ವಲ್ಪ ಎಫೆಕ್ಟಿವ್ ಕಮ್ಮಿ ಇರುತ್ತೆ. ಅವರು ಪೆಲೆಟ್ಸ್ ಹಾಕಿದ್ರೆ ವರ್ಕೌಟ್ ಆಗಲ್ಲ ಅಂಥೇಳಿ ಹೆಸರುಕಾಳು ಹಾಕ್ತಾರೆ, ಅದಕ್ಕೆ ಹೆಸರುಕಾಳು ಹಾಕ್ತಾರೆ. ಅದು ಬ್ಯಾರಲ್ ಸಿಗಾಕೋತಾ ಇರುತ್ತೆ, ಕ್ಲೀನ್ ಮಾಡ್ತಾ ಇರಬೇಕು. ಆಮೇಲೆ ಈ ಮುಂದ್ಗಡೆ ಬ್ಯಾರಲ್ನ ಏನು ಮಾಡಿರ್ತಾರೆ, ಸ್ವಲ್ಪ ಬೆಂಡ್ ಮಾಡಿರ್ತಾರೆ. ಏಕೆಂದರೆ ನಾವು ಕರೆಕ್ಟಾಗಿ ಬಲೂನ್ ಹೊಡೆದ್ರೆ ನಮಗೆ ಅವ್ರು ವಾಪಸ್ ಗಿಫ್ಟೇನ ಕೊಡಬೇಕಲ್ಲ, ಅವ್ರು ವರ್ಕೌಟ್ ಆಗಲ್ಲ. ಅದಕ್ಕೆ ಸ್ವಲ್ಪ ಬೆಂಡ್ ಮಾಡಿರ್ತಾರೆ, ಸ್ಲೈಡಾಗಿ ಬೆಂಡ್ ಮಾಡಿರ್ತಾರೆ. ಅದು ಕರೆಕ್ಟಾಗಿ ನೀವು ಎಲ್ಲಿ ಗುರಿಟ್ಟಿದ್ರೆ ಅಲ್ಲೇ ಹೋಗಲ್ಲ. ಇದು ನೋಡಿ, ಈಗ ಬುಲೆಟ್ ಹಾಕಿಲ್ಲ, ಜಸ್ಟ್ ಇದು ಮಾಡಿದ್ದೀನಿ ಇಷ್ಟೇ.